ಸ್ಟೇ ಆಗಲ್ಲ ಸರ್. ಈಗ ಒಂದ್ ಸಾರಿ ಹೈಕೋರ್ಟ್ ಒಳಗಡೆ ಸ್ಟೇ ಆಗಲ್ಲ ಸರ್, ಅಂತಿಮ ಜಡ್ಜ್ಮೆಂಟ್ ಬರೋವರೆಗೂ ಕೂಡ ಯಾವುದೇ ಕಾನೂನು ಕೂಡ ಅದು ಸ್ಟೇ ವೆಕೇಟ್ ಆಗಲ್ಲ ಸರ್. ಹಾಗಾಗಿ ತಾವು ಹೈಕೋರ್ಟ್ ಒಳಗಡೆ ಒಂದು ಕ್ಯೂವೇಟ್ ಫೈಲ್ ಮಾಡ್ತೀವಿ ಸರ್. ಕ್ಯೂವೇಟ್ ಫೈಲ್ ಆದ್ರೆ ಸರ್ಕಾರದ ಅನುಮತಿ ಇಲ್ಲ ಅಂದ್ರೆ ಅವ್ರು ಗಮನಿಸಿ ಬರಲಾರ್ದ ಯಾವುದೇ ಕಾನೂನು ಸ್ಟೇ ಮಾಡಿಲ್ಲ. ಸೊ ಎಲ್ಲಿವರೆಗೂ ಸ್ಟೇ ಇರಲಿ ಅಂದ್ರೆ ಅಲ್ಲಿವರೆಗೂ ಕೂಡ ನಮ್ಗೆ ಕೌನ್ಸಿಲಿಂಗ್ ಮಾಡಕ್ ಯಾವ್ದು ತೊಂದರೆ ಆಗಿಲ್ಲ. ಯಾರು ಸ್ಟೇ ಹೋದ್ರೆ ಮೂವತ್ತನೇ ತಾರೀಕಿನ ನಂತರ ನಾವೆಲ್ಲರಿಗೂ ಕೌನ್ಸಿಲ್ ಮಾಡ್ತೀವಿ ಅನ್ನೋ ಮಾತು ಕೊಡ್ತಾರೆ. ನೋಡೋಣ, ಮೂವತ್ತನೇ ತಾರೀಕು ಏನು ಭಾಳ ದೂರ ಇಲ್ಲ, ಇನ್ನೊಂದು ಐದು ದಿವಸ ಅದಾದ ಮೇಲೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀವಿ. ಬೆಳಗಾವಿ ಬೆಂಚ್ ಒಳಗಡೆ ಸ್ಟೇ ಇದೆ, ಕಲಬುರಗಿ ಬೆಂಚ್ ಒಳಗಡೆ ಕೂಡ ಸ್ಟೇ ಇದೆ ಸರ್. ಮುಂದಿನ ತಿಂಗಳ 15ನೇ ತಾರೀಕಿಗೆ ಬೆಳಗಾವಿ ಬೆಂಚ್ ಒಳಗಡೆ KIT ಒಳಗೆ ವಿಚಾರಣೆ ಇದೆ ಸರ್, ನವೆಂಬರ್ 15ಕ್ಕೆ ಸರ್. ಅದೇ ರೀತಿಯಾಗಿ ನವೆಂಬರ್ 14ಕ್ಕೆ ಕಲಬುರಗಿ ಬೆಂಚ್ ಒಳಗಡೆ ವಿಚಾರಣೆ ಇದೆ. ಅಲ್ಲಿ ಎರಡರೊಳಗಡೆನೂ ಸ್ಟೇ ಇದೆ ಸರ್. ನಮ್ಮ ಅಧಿಕಾರಿಗಳು ಅಲ್ಲಿ ಇಂಡಿವಿಜುವಲ್ ಸ್ಟೇ ಇದೆ ಸರ್. ಬಟ್ ನಮ್ಮ ಅಧಿಕಾರಿಗಳು ಏನು ತಿಳ್ಕೊಂಡ್ಬಿಟ್ಟಾರೆ ಸರ್, ಇಡೀ ಇದಕ್ಕೆ ರೀಸನ್ಗೆ ಸ್ಟೇ ಇದೆ ಅಂತ ತಿಳ್ಕೊಂಡು ಅವ್ರು ಕೌನ್ಸಿಲಿಂಗ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಸರ್. ಈಗಾಗಲೇ 24 ಜಿಲ್ಲೆ ಒಳಗಡೆ ಕೌನ್ಸಿಲಿಂಗ್ ಆಗಿಬಿಟ್ಟಿದೆ ಸರ್. ಈಗ ಧಾರವಾಡದಲ್ಲಿ ಗದಗದಲ್ಲಿ ಅವರೆಲ್ಲ ಆರ್ಡರ್ ಕಾಪಿ ತಗೊಂಡು ಜಾಯಿನ್ ಕೂಡ ಆದ್ರೆ ಸರ್. ಬಟ್ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಶಿಕ್ಷಣ ಕೊರತೆ ಇದೆ ಸರ್. ನೀವು ನಾವು ಪ್ರತಿ ಸಾರಿ ನಾವು ಟಿವಿ ಜಿಲ್ಲೆಯಲ್ಲಿ ಆಗಿಲ್ಲ, ನೀವು ಹೇಳ್ದಂಗೆ ಮಾಡಕ್ ಅವಕಾಶ ಸಿಕ್ತ ಅವರಿಗೆ. ಯಾರು ಇಂಡಿವಿಜುವಲ್ ಹೋಗ್ಯಾರ, ಯಾವ ಸಬ್ಜೆಕ್ಟ್ ಹೋಗ್ಯಾರ, ಆ ಸಬ್ಜೆಕ್ಟ್ ಮಾತ್ರ ಹೋಲ್ಡ್ ಮಾಡಿ ಕೊನೆ ಪಕ್ಷ ಆ ಡಿಸ್ಟಿಕ್ ಆದ್ರೂ ಹೋಲ್ಡ್ ಮಾಡಿ ಉಳಿದ್ರೆ ಕೂಡ ಅವಶ್ಯಕತೆ ಇತ್ತು. ಯಾಕಂದ್ರೆ ಈಗ ಬಿದರು, ಯಾದಗಿರಿ, ರಾಯಚೂರು, ಕೊಪ್ಪಳ, ರಾಯಚೂರು ಹೋಗಿಲ್ಲ ಅಷ್ಟೇ, ಕೊಪ್ಪಳ, ಈ ಮೂರು ಜಿಲ್ಲೆ ಹೋಗ್ಯಾರ. ಆ ಮೂರು ಜಿಲ್ಲೆಯವರಲ್ಲಿ ಒಬ್ಬರು ಮ್ಯಾಥಮೆಟಿಕ್ಸ್ ಹೋಗ್ಯಾರ, ಒಬ್ರು ಬಯಾಲಜಿ ಹೋಗ್ಯಾರ, ಒಬ್ರು ಕನ್ನಡ ಹೋಗ್ಯಾರ. ಆ ಮೂರು ಸಬ್ಜೆಕ್ಟ್ ಕೌನ್ಸಿಲಿಂಗ್ ನಿಲ್ಸಿ ಉಳಿದವ್ರಿಗೆ ಕೌನ್ಸಿಲಿಂಗ್ ಮಾಡ್ಬೋದು. ಮೂರು ದಿನ ಸೂಟಿ ಇತ್ತಲ್ಲ, ಈಗ ಮೊನ್ನೆ ಮೂರ್ನಾಲ್ಕು ಜನ ಮಂತ್ರಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು. ಖಂಡ್ರೆ ಅವರು, ಎಂ ಬಿ ಪಾಟೀಲ್ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಇವರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಸರ್ ನೀವು ನಮ್ಮ ಶಿಕ್ಷಕರ ಬಗ್ಗೆ ಬಹಳ ಇದು ಮಾಡಿದ್ದೀರಿ ಸರ್ ಕಾಳಜಿಯಿಂದ. ಈಗ ನಾವು ಕರ್ನಾಟಕ ರಾಜ್ಯ GPT ಒಕ್ಕೂಟ ಅಂತ ಹೇಳಿ ಸರ್ 10,500 ಜನ ಇದೀವಿ ಸರ್, ಅದರೊಳಗಡೆ ಕೂಡ ನಾವು ನಿಮ್ಮೆಲ್ಲ ಶ್ಲಾಘಿಸಿದ್ದೀವಿ ಸರ್. ಆಮೇಲೆ GPSTR ಸ್ಟೇಟ್ ಗ್ರೂಪ್ ಅಂತಿದೆ ಸರ್, ಅದರೊಳಗಡೆ ನಿಮ್ಮ ನೀವು ಪ್ರತಿ ಸಾರಿ ನಮ್ಮ ಶಿಕ್ಷಕರ ಬಗ್ಗೆ ಈಗ ಎಷ್ಟು ಜನ ಶಾಸಕರಿದ್ದಾರೆ ಸರ್ ಎಲ್ಲ ಬಿಟ್ಟು ಬೇರೆ 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 ಜಿಲ್ಲೆಯವರು ನಿಮ್ಮ ಕಡೆನೇ ಯಾಕೆ ನಾವು ಬಂದಿವಿ ಅಂದ್ರೆ ಸರ್ ನಿಮ್ಮ ಶಿಕ್ಷಕರ ಬಗ್ಗೆ ನಿಮ್ಗೆ ಇರ್ತಕ್ಕಂಥ ಕಾಳಜಿ ಸರ್. ನೀವು ಮುಂದುವರ್ಜಿ ವಹಿಸಿ ಬೆಂಗಳೂರಿಗೆ ನೀವು ಎಷ್ಟು ಅಡ್ಡಾಡಿದ್ರೆ ನಮ್ಗೆ ಗೊತ್ತಿದೆ ಸರ್. ಹಾಗಾಗಿ ನಾವೇನಂತೀವಿ ಸರ್ ಅದನ್ನ ಸ್ಟೇ ಏನದವಲ್ಲ ಸರ್, ಬೆಳಗಾವಿ ಬೆಂಚ್ ಕಲಬುರಗಿ ಬೆಂಚ್ ಸ್ಟೇ ಇದೆ ಸರ್, ಅದನ್ನ ಸ್ಟೇ ನಾವು ವೆಕೇಟ್ ಮಾಡಿಸಿ ಸರ್. ನಾಳೆ ನೈಟ್ ಬಿಟ್ಟು ಬೆಂಗಳೂರಿಗೆ ಬರೋಣ, ನಾಳೆ ನೈಟ್ ಹೋಗ್ತೀನಿ ಅಲ್ಲಿ ಭೇಟಿ ಮಾಡೋಣ. ನಿಮ್ಮ ಅನಿಸಿಕೆನ ಕೂಡ ನಾವು ಈಗಾಗಲೇ ನೀವು ಹೇಳ್ತಕ್ಕಂಥದ್ದನ್ನ ಎಲ್ಲವೂ ಹೇಳ್ಬಿಟ್ಟಿವಿ ನಾವು. ಯಾವುದೇ ಡಿಸ್ಟಿಕ್ನೊಳಗೆ ಸ್ಟೇ ಹೋಗ್ಯಾರಲ್ಲ, ಓನ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದಾಗ ಮೂರು ಜಿಲ್ಲೆಗಳು, ನಾಲ್ಕು ಜಿಲ್ಲೆಗಳು ಹೋಗಿಲ್ಲ. ಆ ನಾಲ್ಕು ಜಿಲ್ಲೆಗೆ ನೀವು ಕೌನ್ಸಿಲಿಂಗ್ ಮಾಡ್ಬೋದು. ಇವರು ನಮ್ಮ ಸೆಕ್ರೆಟರಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಹೈದರಾಬಾದ್ ಕರ್ನಾಟಕ ಸ್ಟೇ ಇದೆ ಅಂದರೆ ಪೂರ ಹೋತಂತಂದ್ರು, ಅಲ್ಲಿ ಯಾರೋ ಬೆಂಗಳೂರು ನಾರ್ತ್ ಸೌತ್ ಅಲ್ಲಿನೂ ಸ್ಟೇ ತಂದರು, ಅವ್ರಿಗೂ ಕೌನ್ಸಿಲಿಂಗ್ ಆಗಿದೆ. ದಯವಿಟ್ಟು ಒತ್ತಡ ಹಾಕಿ ಸರ್, ಆ ಜಿಲ್ಲೆಗಳಿಗೆ ಆದರೂ ಕೌನ್ಸಿಲಿಂಗ್ ಸ್ಟಾರ್ಟ್ ಆದರೆ ನಿರಂತರವಾಗಿ ನಾವು ಸ್ಟೇ ಇದೆ ಸರ್, ಇಂಡಿವಿಜುವಲ್ ಸ್ಟೇ ಇರುತ್ತೆ ಸರ್. ಬಾಂಡ್ ತಗೊಂಡ್ ಸರ್ ಬಾಂಡ್ ಒಳಗಡೆ ಷರತ್ತುಬದ್ಧವಾಗಿ ನಾವು ಷರತ್ತುಬದ್ಧವಾಗಿ ನೌಕರಿ ಅಪಾಯಿಂಟ್ಮೆಂಟ್ ಮಾಡೋದ್ರಾಗ ಷರತ್ತು ನಿಮ್ಮನ್ನ ನೌಕರಿಯಿಂದ ತೆಗೆದ್ರ ಇನ್ನೊಬ್ಬ ಅಲ್ಲಿ ಬರ್ತಿದ್ನಲ್ಲ ಅವನ್ ಅವನಿಗೆ ಹಾಳು ಮಾಡಿದಾಗ ಆಗತ್ತ ಅಂತ ಇಲ್ಲಿ ಯಾವ ಷರತ್ತು ಬದ್ದಿಲ್ಲ. ಈಗ ನೇರವಾಗಿ ನಮ್ಗೆ ನಮ್ ಏನ್ KPSC ಒಳಗಡೆ ಸರ KEA ಒಳಗಡೆ ಸರ ಯಾವ್ದೇ ನೇಮಕಾತಿ ಮಾಡ್ಬೇಕಾದಾಗ ಸರ ಒಂದು ನೇಮಕಾತಿ ಇದೆ ಅಂದ್ರೆ ಒಂದು 10 ಕೇಸ್ ಫೈಲ್ ಆಗ್ತಾವ ಸರ್, ಅರುಣ್ ಪಿಟಿಷನ್ ಫೈಲ್ ಆಗ್ತಾವ ಸರ್. ಅವ್ರ ಏನ್ ಮಾಡ್ತಾರೆ ಸರ್ ಒಂದು ಲಿಸ್ಟ್ ಬಿಡ್ಬೇಕಾದ ಸರ್, ಫೈನಲ್ ಲಿಸ್ಟ್ ಬಿಡ್ಬೇಕಾದಾಗ ಆ ಎಲ್ಲಾ ಪಿಟಿಷನ್ ನಂಬರ್ಗಳನ್ನ ಹಾಕಿ ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ ಈ ಮುಖ್ಯ ಪಟ್ಟಿ ಯಾವುದೇ ಬದಲಾವಣೆಗಳಿಗೆ ಒಳಪಟ್ಟಿರುತ್ತೆ ಆ ತರ ಅದಾವ ಸರ್ ಆತರ ಹಾಕಿ ಅವ್ರಿಗೆ ಆರ್ಡರ್ ಕೊಡ್ತಾರೆ ಸರ್. ಇದನ್ನ ಕೊಡ್ತಾರೆ ಅಂದ್ರೆ ಯಾರು ಹೋಗಿರ್ತಾರೆ ಕೋರ್ಟ್ಗೆ ಅಂತ ಅಕಸ್ಮಿಕ ಯಾರು ಕೋರ್ಟ್ಗೆ ಹೋಗಿರ್ತಾರ ಪರ್ಟಿಕ್ಯುಲರ್ ಅವರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಮುಂದಿನ ದಿನಮಾನದಲ್ಲಿ ನಾವು ಈ ರಿಕ್ರೂಟ್ಮೆಂಟ್ ಮಾಡ್ಕೊಂತೀವಿ. ಆದ್ದರಿಂದ ಇದನ್ನ ನೀವು ಒಪ್ಪಬಹುದು, ಇದಕ್ಕೆ ಕೌನ್ಸಿಲಿಂಗ್ ಮಾಡ್ಬೋದು ಅಂತ ಹೇಳಿ ಇದೇ KPSC ಅವರು KPTC ಅಂದಾಗ ನೌಕರಿ ಕರೆದಿದ್ದಾರೆ.
ಅವ್ರಿಗೆ ಅಪಾಯಿಂಟ್ಮೆಂಟ್ ಆದಾಗ ಯಾರೋ ಒಬ್ಬ ಸ್ಟೇ ತರ ತಂದ ಅಂದಾಗ ಅವ್ರು ಏನ್ ಮಾಡಿಬಿಟ್ರು ಕೆ ಪಿ ಎಸ್ ಕೆ ಪಿ ಡಿ ಸಿ ಅವ್ರದ್ದು ಒಂದು ಚೀಫ್ ಸೆಕ್ರೆಟರಿ ಒಂದು ಲೆಟರ್ ಕೊಟ್ರು ಮುಂದೆ ಕೋರ್ಟು ಈ ಪರ್ಟಿಕ್ಯುಲರ್ ವ್ಯಕ್ತಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಆದೇಶ ಕೊಟ್ಟಲ್ಲಿ ಅವ್ರನ್ನು ಕೂಡ ಆ ಕೋರ್ಟ್ ನಿರ್ದೇಶನದ ಪ್ರಕಾರ ನಾವು ಸರ್ಕಾರ ನಡ್ಕೊಳ್ತೀವಿ ಅಂತೇಳಿ ಒಂದು ಅಫಿಡವಿಟ್ ಆಯ್ತು. ಇವ್ರಿಗೆಲ್ಲರಿಗೆ ಕೌನ್ಸಿಲಿಂಗ್ ಆಗಿ ನೌಕರಿ ಕೊಟ್ಟರು. ಅವನು ಕೂಡ ಮುಂದೆ ಒಂದಿನ ಅವನ ಪರವಾಗಿ ಆಗಿ ಬಂದ ಅವನ ಪರವಾಗಿ ಆಗಿ ಬಂದಾಗ ಅವ್ರಿಗೆ ಕೊಟ್ಟರು. ಅದೇ ರೀತಿ ಮಾಡ್ತಾರೆ ಮಾಡ್ಬೋದು. ನಿಮ್ಗೆ ಎಲ್ಲ ರೀತಿ ನಿಮ್ಗಿಂತ ಹೆಚ್ಚು ಕಾಳಜಿ ನಮ್ಗೆ ಐತೆ. ನಮಗ ಶಿಕ್ಷಕರು ಬರ್ಬೇಕಾಗೈತೆ. ಒಂದೊಂದು ಜಿಲ್ಲೆ ಒಳಗಡೆ 2,000 ಜನ ಹೊರಗಡೆ ಹೋಗಿ ಬಂದವರು 3-4 ಜನ ಬಂದ್ರು. ಈ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 15,000 ಮಿನಿಮಮ್ ವೇಕೆನ್ಸಿ ಇದೆ ಶಿಕ್ಷಕರ ಕೊರತೆ ಆಗಿದೆ. ಹಾಗಾಗಿ ಅವ್ರು ಜಿಲ್ಲೆ ಮಾಡೋದಕ್ಕಿಂತ ಅವಷ್ಟು ತುರ್ತಾಗಿ ಅವ್ರು ಮಾಡಿದಾರೆ. ಇಲ್ಲಿ ಅತಿ ಹೆಚ್ಚು ಬರ್ತಾ ಇರೋದು ಮಾಡ್ಯಾರಂತಲ್ಲ ಅವ್ ಮತ್ತೆ ಯಾರ ನಾವೇ ಮಾಡಿಸ್ತೀವಿ. ಇನ್ನೊಬ್ರು ಯಾರು ಸ್ಟೇ ತಂದ್ರೆ ಓಲ್ಡ್ ಹೋಲ್ ಇದಕ್ಕೆ ಸ್ಟೇ ತಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಈಗ ಕೋರ್ಟು ನಮ್ಮ ಕೈಗಿಲ್ಲ, ಕೋರ್ಟ್ ಯಾವ ಚೀಫ್ ಮಿನಿಸ್ಟರ್ ಕೈಗೂ ಇಲ್ಲ. ಅದಕ್ಕೆ ನಾವೇನಂತೀವಿ, ಯಾರಿಗೆ ಕೊಡ್ತೀವಿ, ಏನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇಮಿಡಿಯೇಟ್ಲಿ ಕೌನ್ಸಿಲಿಂಗ್ ಮಾಡಿರುತ್ತೆ ಹೇಳಿದ್ರು. ನಾವೇ ಯಾರ ಕಡೆಯಿಂದ ಹೇಳ್ತೀವಿ ಅಂದ್ರೆ ನಮ್ಮ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಹೇಳಿ ಮಾಡಿಸೀವ. ಅದಕ್ಕೆ ನೀವೇನು ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಾವು 100 ನಿಮ್ಮ ಪರವಾಗಿಲ್ಲ. ನಿಮ್ಮ ಯಾರು ಜಿಪಿಎಸ್ಟಿ ಆರೋದ್ರೆ ಅವರೆಲ್ಲರೂ ಕೊಡ್ತೀವಿ, ನಾವು ಪರಿಚಯ ಮಾಡ್ತೀವಿ. ಇದರಲ್ಲಿ ಕೆಲಸ ಮಾಡಿ ನಾವೆಲ್ಲ